नमस्कार दिन व्यमान 30 मिनट्स 30 न्यूज के स्वागत नानु नबिता जी इवत्तु बेळगिनिंद ई क्षणदल्लि नडेदिरुवंत एल्ला प्रमुख सुद्दिगळन्नु ओंदोंदागि नोड्ता होगोण हिजाब हागू केसरी विचार हाईकोर्ट नल्लि सोमवार तीर्पु बरलिदे हीगागि राज्यदल्लि शांति सुव्यवस्थे कापाडलु सीएं बोम्मई नेतृत्वदल्लि सभेयन्नु नडेसलायितु वीडियो कॉन्फरेंस मूलक एल्ला जिल्लेगळ डीसी एसपी जिल्ला मट्टद शिक्षणाधिकारिगळ जोते सीएं सभे माडिद्रु सभेयल्लि गृह सचिव आरग ज्ञानेंद्र शिक्षण सचिव बीसी नागेश सरकारद मुख्य कार्यदर्शी डीजीआईजीपी हागू शिक्षण इलाके उन्नत अधिकारिगळु भागियागिद्रु यावुदे अहितकर घटने नडेयदंते अधिकारिगळिगे सीएं ताकीतु माडिद्रु सोमवार हाईस्कूल बळि कट्टेच्चर वहिसुवंते सूचने नीडलागिदे हेच्चु जनरन्नु नियोजिसि विविध संघटनेगळ मेले निगा इडि इलाखेगळ नडुवे समन्वयते इरलि बेदार बागलकोटे उडुपि मैसूरु जिल्लेय एसपि डीसिगळिगे मोदलु सूचने कोट्टरु ರಾಜ್ಯದಲ್ಲಿ ಹಿಜಾಬ್ ಕೇಸರಿ ಶಾಲು ವಿವಾದ ಭುಗಿಲೆದ್ದಿದೆ ಹಿಜಾಬ್ ವಿವಾದ ಬಗ್ಗೆ ಪ್ರತಿಕ್ರಿಯಿಸಲು ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನಿರಾಕರಿಸಿದ್ದಾರೆ ಈ ವಿಚಾರದ ಬಗ್ಗೆ ಮೌನ ವಹಿಸಿದ್ದಾರೆ ಹಿಜಾಬ್ ಬಗ್ಗೆ ಪ್ರತಿಕ್ರಿಯೆ ನೀಡಲು ಶೋಭಾ ಕರಂದ್ಲಾಜೆ ನಿರಾಕರಿಸಿದ್ದು ಒಂದೆಡೆ ಪ್ರಕರಣವನ್ನು ಎನ್ಐಎಗೆ ಒಪ್ಪಿಸಲು ಉಡುಪಿ ಶಾಸಕ ರಘುಪತಿ ಭಟ್ ಮನವಿ ಮಾಡಿದ್ದಾರೆ ಆದರೆ ಎನ್ಐಎ ಒಪ್ಪಿಸುವ ಪ್ರಶ್ನೆಗೆ ಶೋಭಾ ಕರಂದ್ಲಾಜೆಯವರು ಉತ್ತರ ಕೊಡದೆ ಮೌನ ವಹಿಸಿದ್ದಾರೆ ವಿವಾದದ ವಿಷಯದಿಂದ ಶೋಭಾ ಕರಂದ್ಲಾಜೆ ಅಂತರ ಕಾಯ್ದುಕೊಂಡಿದ್ದು ಸ್ವಕ್ಷೇತ್ರದ ಜಟಿಲ ಸಮಸ್ಯೆಯ ಬಗ್ಗೆ ಕೂಡ ಮಾತನಾಡಲಿಲ್ಲ ಹಾಗೆಯೇ ಬಾಗಲಕೋಟೆಯಲ್ಲಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಕೂಡ ಹಿಜಾಬ್ ಕೇಸರಿ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಗೆ ನಿರಾಕರಿಸಿದರು ಪ್ರತಿಕ್ರಿಯೆಗೆ ನಿರಾಕರಿಸಿ ನೋ ರಿಯಾಕ್ಷನ್ ಅಂತ ಶರಣಾದ ಗೋವಿಂದ ಕಾರಜೋಳ ಮೌನಕ್ಕೆ ಶರಣಾದರು ಹಿಜಾಬ್ ವಿವಾದದ ನಡುವೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಮಾಜ್ ಮಾಡಿರೋ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಅಂಕತಡ್ಕ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ ಕಳೆದ 3 ವಾರಗಳಿಂದ 6 ಮತ್ತು 7ನೇ ತರಗತಿ ಮಕ್ಕಳು ಶಾಲಾ ಕೊಠಡಿಯಲ್ಲಿ ನಮಾಜ್ ಮಾಡುತ್ತಿದ್ದಾರೆ 3 ವಾರಗಳಿಂದ ಶಾಲಾ ಕೊಠಡಿಯಲ್ಲಿ ಮಕ್ಕಳು ನಮಾಜ್ ಮಾಡುತ್ತಿದ್ರು ಶಾಲಾ ಸಿಬ್ಬಂದಿ ಕ್ರಮ ಕೈಗೊಂಡಿಲ್ಲ ವಿದ್ಯಾರ್ಥಿಗಳು ನಮಾಜ್ ಮಾಡುತ್ತಾ ಇರುವ ವಿಡಿಯೋ ವೈರಲ್ ಆಗಿದೆ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ ಮಂಡ್ಯದ ಪಿಎಸ್ ಕಾಲೇಜು ವಿದ್ಯಾರ್ಥಿನಿ ಮುಸ್ಕಾನ್ ಗೆ ಉಡುಗೊರೆ ಕೊಡ್ತಾ ಇರುವ ಮತ್ತೆ ವಿವಾದಕ್ಕೆ ಕಾರಣವಾಗುತ್ತಿದೆ ಯಾಕಂದ್ರೆ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕಾಗಿದೆ ಆದರೆ ವಿದ್ಯಾರ್ಥಿನಿಗೆ ಉಡುಗೊರೆ ಕೊಡುವ ನೆಪದಲ್ಲಿ ಪ್ರಚೋದನೆ ನೀಡಲಾಗುತ್ತಿದೆ ಅನ್ನುವ ಆರೋಪಗಳು ಕೇಳಿ ಬರ್ತಿವೆ ಇವತ್ತು ವಿದ್ಯಾರ್ಥಿನಿ ಮುಸ್ಕಾನ್ ಮನೆಗೆ ಮಹಾರಾಷ್ಟ್ರದ ಬಾಂದ್ರಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಜೀಶನ್ ಸಿದ್ದಿಕಿ ಭೇಟಿ ಕೊಟ್ಟರು ಈ ವೇಳೆ ವಿದ್ಯಾರ್ಥಿನಿ ಮುಸ್ಕಾನ್ ಗೆ ಐಫೋನ್ ಸ್ಮಾರ್ಟ್ ವಾಚ್ ಉಡುಗೊರೆ ಕೊಟ್ಟು ಸನ್ಮಾನಿಸಿದರು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ ಮಂಡ್ಯದ ಪಿಎಸ್ ಕಾಲೇಜು ವಿದ್ಯಾರ್ಥಿನಿ ಮುಸ್ಕಾನ್ ಗೆ ಉಡುಗೊರೆ ಕೊಡ್ತಿರೋ ವಿವಾದಕ್ಕೆ ಕಾರಣ ಆಗ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕಾಗಿದೆ ಅನ್ನುವಂತ ಮಾತನ್ನ ಕೂಡ ಹೇಳಲಾಗಿದೆ ಇವತ್ತು ಸಿಎಂ ಇಬ್ರಾಹಿಂ ಕೂಡ ಅವಳ ಮನೆಗೆ ಹೋಗಿದ್ರು ಮಾತನಾಡಿ ನಾನು ಆಕೆಗೆ ಯಾವುದೇ ರೀತಿಯ ಉಡುಗೊರೆ ಕೊಟ್ಟಿಲ್ಲ ಆಕೆಗೆ ದುಡ್ಡು ಗಿಫ್ಟ್ ಏನು ಕೊಟ್ಟಿಲ್ಲ ಅದರ ಅವಶ್ಯಕತೆ ಇಲ್ಲ ಅವರ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಾರೆ ಎಲ್ಲ ಅನುಕೂಲ ಇದೆ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ ನಾನು ಬಂದಿರೋದೇ ನಾನು ವ್ಯಾನ್ ತಗೊಂಡು ಕೊಡ್ತಾ ಇದ್ದೀನಿ ಅಂಕಲ್ ನನಗೇನು ದುಡ್ಡಿನ ಅವಶ್ಯಕತೆ ದುಡ್ಡಿನ ಆಸೆ ಪರ ಪಾಪ ಫಸ್ಟ್ ಫ್ಲೋರಲ್ಲಿ ಇದ್ದಾರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತಂತ ಹೇಳ್ತಾರೆ ಅದರಲ್ಲಿ ಇವರು ಪಠಾಣರು ಸ್ವಲ್ಪ ಶಕ್ತಿ ಇರತಕ್ಕಂಥವ್ರು ಇವರು ಗಟ್ಟಿಯಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿ ಇರುತ್ತೆ ದೇವರು ಒಳ್ಳೇದು ಮಾಡಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಧ್ಯಮಗಳ ಮುಂದೆ ಸಿಎಂ ಇಬ್ರಾಹಿಂ ನಾನು ಗಿಫ್ಟ್ ಕೊಟ್ಟಿಲ್ಲ ಆಕೆಗೆ ದುಡ್ಡು ಗಿಫ್ಟ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದ ಮಾತನ್ನ ನೋಡಿದ್ವಿ ಮಾತು ಮುಗಿದ ಬಳಿಕ ಇಬ್ರಾಹಿಂ ಕಾರಿನಿಂದ ವಿದ್ಯಾರ್ಥಿನಿ ಮನೆಗೆ ಗಿಫ್ಟ್ ಬಾಕ್ಸ್ ಹೋಗಿದೆ ಸಿಎಂ ಇಬ್ರಾಹಿಂ ಕಾರಲ್ಲಿದ್ದ ಗಿಫ್ಟ್ ಬಾಕ್ಸ್ ಅನ್ನು ಮುಸ್ಕಾನ್ ಮನೆಗೆ ವ್ಯಕ್ತಿಯೊಬ್ಬರು ತಗೊಂಡು ಹೋಗಿದ್ದಾರೆ ಕರುನಾಡಲ್ಲಿ ಹಿಜಾಬ್ ಕೇಸರಿ ಶಾಲು ವಿವಾದ ಭಾರಿ ಕೋಲಾಹಲವನ್ನು ಸೃಷ್ಟಿಸಿದೆ ಹಿಜಾಬ್ ಕುರಿತಂತೆ ಕರ್ನಾಟಕ ಹೈಕೋರ್ಟ್ನ ಮಧ್ಯಂತರ ಆದೇಶ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಮೇಲ್ಮನವಿಯ ತುರ್ತು ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಸೂಕ್ತ ಸಂದರ್ಭದಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ಳುವುದಾಗಿ ನ್ಯಾಯಾಲಯ ಹೇಳಿದೆ ಹಿಜಾಬ್ ವಿವಾದದ ಕುರಿತಂತೆ ಕರ್ನಾಟಕದಲ್ಲಿ ಏನಾಗ್ತಿದೆ ಮತ್ತು ಹೈಕೋರ್ಟ್ನ ವಿಚಾರಣೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನವಹಿಸುತ್ತಿದೆ ಇದನ್ನ ರಾಷ್ಟ್ರೀಯ ವಿವಾದವನ್ನಾಗಿ ಮಾಡಬೇಡಿ ಸೂಕ್ತ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸುತ್ತೇವೆ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಅರ್ಜಿದಾರರ ಪರ ವಕೀಲರಿಗೆ ಸೂಚಿಸಿದ್ದಾರೆ ಹಿಜಾಬ್ ಕುರಿತಂತೆ ಅಂತಿಮ ತೀರ್ಪು ಹೊರಬೀಳುವವರೆಗೂ ಶಿಕ್ಷಣ ಸಂಸ್ಥೆಗಳ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿಗಳು ಯಾವುದೇ ಧಾರ್ಮಿಕ ಸೂಚಕ ಉಡುಪುಗಳನ್ನು ಧರಿಸಬಾರದು ಅನ್ನುವ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿದೆ ಹಿಜಾಬ್ ವಿವಾದಕ್ಕೆ ಮೂಲ ಕಾರಣ ಏನು ತಣ್ಣಗಾಗಿದ್ದ ವಿಚಾರ ದಿಢೀರ್ ಬುಗಿಲೆದ್ದಿದ್ದ ಹೇಗೆ ಡಿಸೆಂಬರ್ 27ರ ಮೊದಲಾಗಿದ್ದೇನು ಡಿಸೆಂಬರ್ 29ರ ನಂತರ ಆಗಿದ್ದೇನು ಅನ್ನೋದರ ಕುರಿತು ನ್ಯೂಸ್ 18 ಕನ್ನಡದ ಜೊತೆ ಉಡುಪಿ ಸರ್ಕಾರಿ ಮಹಿಳಾ ಕಾಲೇಜು ಪ್ರಿನ್ಸಿಪಾಲ್ ರುದ್ರೇಗೌಡ ಮಾತಾಡಿದ್ದಾರೆ ಮೊದಲು ಪೋಷಕರನ್ನ ಕರೆತನ್ನಿ ಅಂದಾಗ ವಿದ್ಯಾರ್ಥಿನಿಯರು ಕರೆತಂದಿದ್ರು
ವಿದ್ಯಾರ್ಥಿಗಳ ಪೋಷಕರು ತುಂಬಾ ಇನ್ನೋಸೆಂಟ್ ಇದ್ದಾರೆ, ಅವರಿಗೆ ವಿಷಯಗಳು ಗೊತ್ತೇ ಇರಲಿಲ್ಲ. ಡಿಸೆಂಬರ್ 29 ರಂದು ಮೂವರು ಹಿಜಾಬ್ ಹಾಕೊಂಡು ತರಗತಿಗೆ ಬರುವುದಾಗಿ ಪಟ್ಟು ಹಿಡಿದ್ರು. ಹಿಜಾಬ್ಗೆ ಪಟ್ಟು ಹಿಡಿದು ಕೆಲವರು ಅಶಿಸ್ತು ತೋರಿಸುತ್ತಿದ್ರು. ಉಪನ್ಯಾಸಕಿಯರ ಜೊತೆಯೂ ಅವರದು ಅಶಿಸ್ತಿನ ವರ್ತನೆಯಾಗಿತ್ತು. ಮನೆಗೆ ಕಾಲ್ ಮಾಡಿ ಕೇಳಿದ್ರೆ ಅವರಿಗೆ ಮಾಹಿತಿ ಇರ್ತಿರಲಿಲ್ಲ. ಈಗ ಏನು ಆರೋಪ ಮಾಡಿದ್ದಾರೆ ಅವರು ಪಶ್ಚಾತಾಪ ಪಡುತ್ತಾರೆ. ಶಾಲೆಗೆ ಬಂದು ಕಲಿಯಲಿ, ಅವರ ಬಗ್ಗೆ ಅನುಕಂಪ ಇದೆ ನಮಗೆ, ಅವರನ್ನು ಕಲಿಯಲು ಬಿಡಿ, ಮುಂದೆ ಧರ್ಮದ ಆಚರಣೆ ಇದ್ದಿದ್ದೆ ಅಂತ ಪ್ರಿನ್ಸಿಪಲ್ ರುದ್ರೇಗೌಡ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಹಿಜಾಬ್ ಕೇಸರಿ ಶಾಲು ವಿವಾದ ಹಿಂಸಾಚಾರಕ್ಕೆ ತಿರುಗಿತ್ತು. ಈ ಹಿನ್ನೆಲೆ ದಾವಣಗೆರೆ ಎಸ್ಪಿ ರಿಷ್ಯಂತ್ ನಗರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಅಲ್ಲದೆ ಎಸ್ಪಿ ಡಿಸಿ ಮಸೀದಿಗಳಿಗೆ ಭೇಟಿ ಕೊಟ್ಟು ಜಾಗೃತಿ ಮೂಡಿಸಿದ್ದಾರೆ. ಮಸೀದಿಗಳಲ್ಲಿ ಹಿಜಾಬ್ ಕೇಸರಿ ಶಾಲು ಬಗ್ಗೆ ಚರ್ಚೆ ಮಾಡಬೇಡಿ, 144 ಸೆಕ್ಷನ್ ಜಾರಿ ಇರೋದ್ರಿಂದ ನಮಾಜ್ಗೆ ಜನ ಸೇರಿಸುವಂತೆ ಮನವಿ ಮಾಡಿದ್ದಾರೆ. ಮನೆಯಲ್ಲೇ ನಮಾಜ್ ಮಾಡಿ, ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಸಹಬಾಳ್ವೆಯಿಂದ ಇರಬೇಕು ಅಂತ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಎಸ್ಪಿ ರಿಷ್ಯಂತ್ ಪಂತ್ ಜಾಗೃತಿ ಮೂಡಿಸಿದ್ದಾರೆ. ಹಿಜಾಬ್ ಧರಿಸಿದ್ದಕ್ಕೆ ಬಿಎಸ್ಸಿ ನರ್ಸಿಂಗ್ ಪರೀಕ್ಷೆ ಬರೆಯಲು ಅನುಮತಿ ಕೊಟ್ಟಿಲ್ಲ ಅನ್ನಲಾದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬೀದರ್ನ ಮೆಡಿಕಲ್ ಕಾಲೇಜಲ್ಲಿ ಘಟನೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಹಿಜಾಬ್ ಹಾಕೊಂಡು ಬಂದ ನರ್ಸಿಂಗ್ ವಿದ್ಯಾರ್ಥಿನಿಯರಿಗೆ ಅನುಮತಿ ನೀಡಿಲ್ಲ ಅನ್ನುವ ವಿಡಿಯೋವನ್ನು ಹರಿಬಿಡಲಾಗಿದೆ. ಆದರೆ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲ್ ರಾಜೇಶ್ ಅವರು ಯಾವುದೇ ವಿದ್ಯಾರ್ಥಿನಿಯರನ್ನು ಹೊರಗಡೆ ಹಾಕಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಹಿಜಾಬ್ ಕೇಸರಿ ವಿವಾದ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನಗರದ ಪ್ರಮುಖ ಭಾಗಗಳಲ್ಲಿ ಪೊಲೀಸರು ರೂಟ್ ಮಾರ್ಚ್ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ವಿವಾದ ಭುಗಿಲೇಳದಂತೆ ರೂಟ್ ಮಾರ್ಚ್ ನಡೆಸಿ ಸಾರ್ವಜನಿಕರಲ್ಲಿ ಧೈರ್ಯ ತುಂಬುತ್ತಿದ್ದಾರೆ. ಉಡುಪಿ ತಾಲೂಕಿನ ವಿವಿಧ ಠಾಣೆಯ 238 ಕ್ಕೂ ಹೆಚ್ಚು ಪೊಲೀಸರು ರೂಟ್ ಮಾರ್ಚ್ ಮಾಡುತ್ತಿದ್ದು 50 ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವ ಹಿಜಾಬ್ ಕೇಸರಿ ಶಾಲು ವಿವಾದ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಪೊಲೀಸರು ಪಥಸಂಚಲನ ನಡೆಸಿದರು. ಧಾರವಾಡದ ಪ್ರಮುಖ ರಸ್ತೆಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಪರೇಡ್ ಅನ್ನು ನಡೆಸಿದ್ದಾರೆ. ಚಾಮರಾಜನಗರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಸಚಿವ ವಿ ಸೋಮಣ್ಣ ನಿಷ್ಕ್ರಿಯ ಅಧಿಕಾರಿಗಳ ವಿರುದ್ದ ಹರಿಹಾಯ್ದ ಘಟನೆ ನಡೆಯಿತು. ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತಗೊಂಡ ಸೋಮಣ್ಣ, ರಸ್ತೆಗಳಲ್ಲಿ ಗುಂಡಿ ಬಿದ್ದಿವೆ, ಇನ್ನೂ ಸಹ ಮುಚ್ಚಿಲ್ಲ, ರಸ್ತೆ ಗುಂಡಿಗಳಿಂದ ಜನ ಸಾಯ್ತಿದ್ದಾರೆ, ನಿಮಗೆ ಮಾನ ಮರ್ಯಾದೆ ಇದೆಯಾ, ರಸ್ತೆ ರಿಪೇರಿಗೆ 9 ಕೋಟಿ ಹಣ ಬಿಡುಗಡೆಯಾಗಿದೆ, ಕೂಡಲೇ ರಸ್ತೆ ಗುಂಡಿ ಮುಚ್ಚಬೇಕು, ಇಲ್ಲವಾದರೆ ಮುಂದಿನ ಕ್ರಮಕ್ಕೆ ಸಿದ್ಧರಾಗಿ ಅಂತ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಯನ್ನ ತರಾಟೆಗೆ ತಗೊಂಡ್ರು. ಗ್ರಂಥಾಲಯ ಇಲಾಖೆ ನಿರ್ದೇಶಕ ಹೊಸಮನಿಗೆ ಸಚಿವ ಸೋಮಣ್ಣ ಕೆಡಿಪಿ ಸಭೆಯಲ್ಲೇ ದೂರವಾಣಿ ಕರೆ ಮಾಡಿ ಹಿಗ್ಗಾಮುಗ್ಗ ಜಡಾಯಿಸಿ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಲೇ ನವಜಾತ ಶಿಶು ಸಾವನ್ನಪ್ಪಿದೆ ಅಂತ ಪೋಷಕರು ಆರೋಪಿಸಿದ್ದಾರೆ. 4 ದಿನಗಳ ಹಿಂದೆ ತಾಯಿ ರೇಣುಕಾಗೆ ನಾರ್ಮಲ್ ಡೆಲಿವರಿ ಆಗಿತ್ತು. 4 ದಿನಗಳಿಂದ ಆರೋಗ್ಯವಾಗಿದ್ದ ಮಗು ಏಕಾಏಕಿ ಸಾವನ್ನಪ್ಪಿದೆ. ಮಗುವಿಗೆ ಏನಾದರೂ ಸಮಸ್ಯೆ ಇದ್ರೆ ನಮಗೆ ಮೊದಲೇ ಹೇಳಬೇಕಿತ್ತು, ನಾವು ಬೇರೆ ಆಸ್ಪತ್ರೆಗೆ ಹೋಗ್ತಾ ಇದ್ದೆವು ಅಂತ ಪೋಷಕರು ಆಸ್ಪತ್ರೆಯ ವೈದ್ಯರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ರಾತ್ರಿ ಸಂಚಾರ ನಿರ್ಬಂಧದಿಂದಾಗಿ ಬೆಂಗಳೂರು ಕೊಯಮತ್ತೂರು ರಾಷ್ಟ್ರೀಯ ಹೆದ್ದಾರಿ ಹಾದೋಗುವ ದಿಂಬಂ ಘಟ್ಟ ಪ್ರದೇಶದಲ್ಲಿ ಬೆಳಗ್ಗೆ ಸಂಚಾರ ದಟ್ಟಣೆ ಹೆಚ್ಚಾಗಿತ್ತು. ಟ್ರಾಫಿಕ್ ಜಾಮಲ್ಲಿ ಸಿಲುಕಿದ್ದ ಮಧುಮಗ ಮುಹೂರ್ತದ ಸಮಯಕ್ಕೆ ಬಣ್ಣಾರಿ ದೇವಸ್ಥಾನ ತಲುಪಲು ವಾಹನ ಇಳಿದು ನಡ್ಕೊಂಡು ಹೋಗಬೇಕಾಯಿತು. ಮದುವೆ ಗಂಡು ತನ್ನ ಕುಟುಂಬದವರೊಟ್ಟಿಗೆ ನಡ್ಕೊಂಡು ಹೋಗುವ ವಿಡಿಯೋವನ್ನು ಲಾರಿ ಚಾಲಕರೊಬ್ಬರು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿದ್ದಾರೆ. ದಿಂಬಂ ಮತ್ತು ಬಣ್ಣಾರಿ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಸಂಚಾರ ಬಂದ್ ಆಗಿದ್ದು 100 ಲಾರಿ ಗೂಡ್ಸ್ ವಾಹನಗಳು ಒಂದೇ ಬಾರಿಗೆ ಬೆಳಗ್ಗೆ ಸಂಚಾರ ಆರಂಭಿಸಿದ್ವು. ದಿಂಬಂ ಘಟ್ಟದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್ ಜಿಮ್ ಮಾಡಿದ್ದಾರೆ. ಮಡಿಕೇರಿಯ ಮೆಡಿಕಲ್ ಕಾಲೇಜಲ್ಲಿ ಜಿಮ್ ಕೇಂದ್ರ ಉದ್ಘಾಟನೆ ಮಾಡಿದ್ದು ಸ್ವತಃ ಜಿಮ್ ಮಾಡಿ ಶಾಸಕ ಅಪ್ಪಚ್ಚು ರಂಜನ್ ಜಿಮ್ ಉದ್ಘಾಟಿಸಿದರು. ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಉಪನ್ಯಾಸಕರಿಗಾಗಿ 40 ಲಕ್ಷ ವೆಚ್ಚದಲ್ಲಿ ಜಿಮ್ ಸಿದ್ಧಗೊಂಡಿದೆ. ಎಣ್ಣೆ ಹೊಡೆದು ಆಟೋ ಚಾಲಕ ಫುಲ್ ಟೈಟ್ ಆಗಿ ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಿ ಅಂಧರಾಗಿದ್ದಾನೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸಾತನೂರು ವೃತ್ತದಲ್ಲಿ ಕುಮಾರ್ ಅನುವಾತ ಕುಡಿದು ಪೊಲೀಸರ ಜೊತೆ ಕಿರಿಕ್ ಮಾಡಿದ್ದಾನೆ. ಬೆಂಗಳೂರಿನ ಕೆಂಗೇರಿ ಮೂಲದ ಕುಮಾರ್ ಕನಕಪುರದ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದ. ಕುಡಿದು ಬೇಕಾಬಿಟ್ಟಿ ಆಟೋ ಚಲಾಯಿಸಿ ಜನರ ಜೊತೆ ಕಿರಿಕ್ ಮಾಡಿದ್ದಾನೆ. ಸಾತನೂರು ಸರ್ಕಲ್ನಲ್ಲಿ ಈತನ ಆಟೋವನ್ನು ಪೊಲೀಸರು ಹಿಡಿದಿದ್ದಾರೆ. ಆಗ ಪೊಲೀಸರಿಗೆ ಆವಾಜ್ ಹಾಕಿ ದಾಂಧನೆ ಮಾಡಿದ್ದಾನೆ. ಆಲ್ಕೋಹಾಲ್ ಮೀಟರ್ ಪರೀಕ್ಷೆಗೆ ತಕರಾರು ಮಾಡಿ ಪೊಲೀಸರಿಗೆ ಧಮಕಿ ಹಾಕಿದ್ದಾನೆ. ನಾನು ಆಟೋ ಸ್ಟಾರ್ಟ್ ಮಾಡಲ್ಲ ಅಂತ ಆಟೋ ಕೀ ಕೊಡದೆ ಪೊಲೀಸರಿಗೆ ಚಮಕ್ ಕೊಟ್ಟಿದ್ದಾನೆ. ಬೇಕಿದ್ರೆ ತಳ್ಳಿ ಅಂತ ಪೊಲೀಸರ ಕೈಯಲ್ಲಿ ಆಟೋ ತಳ್ಳಿಸಿದ್ದಾನೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಕೇಸ್ ಏರಿಳಿತವಾಗುತ್ತಲೇ ಇದೆ. ಕರ್ನಾಟಕದಲ್ಲಿ ಇವತ್ತು 3976 ಕೇಸ್ ದಾಖಲಾಗಿದ್ದು 24 ಗಂಟೆಗಳಲ್ಲಿ 41 ಮಂದಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಒಂದೇ ದಿನ 11,377 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ 3.47% ರಾಜಧಾನಿ ಬೆಂಗಳೂರಲ್ಲಿ 1,725 ಕೇಸ್ ದಾಖಲಾಗಿದ್ದು ಬೆಂಗಳೂರಲ್ಲಿ 11 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ.
ಬೆಂಗಳೂರಿನ ಡಬಲ್ ರೋಡ್ ನ ಫ್ಲೈಓವರ್ ಅಲ್ಲಿ ಮತ್ತೊಂದು ಡೆಡ್ಲಿ ಗುಂಡಿ ಬಾಯಿ ತೆರೆದು ಕೂತಿದೆ ಹೈಕೋರ್ಟ್ ಬಿಬಿಎಂಪಿ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ರು ಎಚ್ಚೆತ್ತುಕೊಳ್ಳುತ್ತಿಲ್ಲ ಡೆಡ್ಲಿ ಗುಂಡಿಗಳ ಮಧ್ಯದಲ್ಲಿ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ ಸ್ವಲ್ಪ ಯಾಮಾರಿದ್ರು ವಾಹನ ಸವಾರರ ಪ್ರಾಣಕ್ಕೆ ಆಪತ್ತು ಗ್ಯಾರಂಟಿ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಹಿಡಿಶಾಪ ಹಾಕುತ್ತಿದ್ದಾರೆ ಹಳೆ ದ್ವೇಷ ವೈಷಮ್ಯದ ಹಿನ್ನೆಲೆ ಎರಡು ಕುಟುಂಬಗಳ ನಡುವೆ ಗಲಾಟೆಯಾಗಿದೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಕಾಳಘಟ್ಟ ವಡ್ಡರಹಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಕಲ್ಲು ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ಗೋಡೆಮನೆ ಹನುಮಂತಪ್ಪ ಮತ್ತು ಮಕ್ಕಳ ವಿರುದ್ಧ ಆರೋಪ ಮಾಡಲಾಗ್ತಿದೆ ಕಳೆದ 3 ದಿನಗಳ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಘಟನೆಯಲ್ಲಿ ಭೂತೇಶ್ ಶಿವರಾಜ್ ದಿವ್ಯಾ ಸೇರಿ ಹಲವರಿಗೆ ಗಂಭೀರ ಗಾಯವಾಗಿದೆ ಚಿಕ್ಕಜಾಜೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಪಡಿತರ ಅಕ್ಕಿಯನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಕೊಪ್ಪಳದ ಗಂಗಾವತಿಯ ಎಪಿಎಂಸಿ ಗೋದಾಮಿನಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸಲಾಗಿತ್ತು ಖಚಿತ ಮಾಹಿತಿ ಮೇರೆಗೆ ಕೊಪ್ಪಳ ಉಪವಿಭಾಗಾಧಿಕಾರಿ ಬಸಣ್ಣಯ್ಯಪ್ಪ ನೇತೃತ್ವದಲ್ಲಿ ದಾಳಿ ಮಾಡಿ ಸುಮಾರು 200 ಚೀಲ ಪಡಿತರ ಅಕ್ಕಿಯನ್ನು ಜಪ್ತಿ ಮಾಡಿದ್ದಾರೆ ಗರ್ಭಿಣಿಯನ್ನ ಸುಮಾರು 7 ಕಿಲೋಮೀಟರ್ ವರೆಗೆ ಹೆಗಲ ಮೇಲೆ ಹೊತ್ತುಕೊಂಡು ಆಸ್ಪತ್ರೆಗೆ ಸಾಗಿಸಿರೋ ಘಟನೆ ಮಹಾರಾಷ್ಟ್ರದ ಪಾಲ್ಘರ್ ಜಿಲ್ಲೆಯ ಪತರ್ಡಿ ಬಟಿಪಾಡ ಗ್ರಾಮದಲ್ಲಿ ನಡೆದಿದೆ ಅಂಜಲಿ ತಾರೆ ಅನ್ನುವ ಮಹಿಳೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ ಹೀಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲು ಕುಟುಂಬಸ್ಥರು ಪರದಾಡಿದ್ದಾರೆ ಸರಿಯಾದ ರಸ್ತೆ ಇಲ್ಲ ಮೂಲ ಸೌಕರ್ಯ ಇಲ್ಲ ಈ ಪ್ರದೇಶ ಹಿಂದುಳಿದಿದೆ ಸುಮಾರು 3 ಗಂಟೆಗಳ ಕಾಲ ಗರ್ಭಿಣಿಯನ್ನು ಹೆಗಲ ಮೇಲೆ ಹೊತ್ತೆದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ತಾಯಿ ತ್ಯಾಗಮಯಿ ತನ್ನ ಕರುಳ ಕುಡಿಗೆ ಏನೂ ಆಗಬಾರದು ಅಂತ ಬಯಸುವ ಕರುಣಾಮಯಿ ಆದರೆ ಇಲ್ಲೊಬ್ಬರು ತಾಯಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸ್ವಂತ ಮಗನನ್ನೇ ಆಪತ್ತಿಗೆ ದೂಡಿದ್ದಾರೆ ಹರಿಯಾಣದ ಫರಿದಾಬಾದಲ್ಲಿ ತಾಯಿ ಒಣಗಲು ಹಾಕಿದ್ದ ಸೀರೆ 9ನೇ ಮಹಡಿ ಮೇಲೆ ಬಿದ್ದಿದೆ ಈ ವೇಳೆ ಹೆತ್ತ ತಾಯಿಯೇ ಮಗನಿಗೆ ಬೆಡ್ಶೀಟ್ ಕಟ್ಟಿ 10ನೇ ಮಹಡಿಯಿಂದ 9ನೇ ಮಹಡಿಗೆ ಇಳಿಸಿದ್ದಾಳೆ ಕೆಳಗಿಳಿದ ಬಾಲಕ ಸೀರೆಯನ್ನು ಎತ್ತಿಕೊಂಡು ವಾಪಸ್ ಬೆಡ್ಶೀಟ್ ಮೂಲಕವೇ ನೇತಾಡ್ಕೊಂಡು ಬಂದಿದ್ದಾನೆ ತಾಯಿ ಕೇವಲ ಸೀರೆಯ ಸಲುವಾಗಿ ತನ್ನ ಮಗನನ್ನೇ ದುಸ್ಸಾಹಸಕ್ಕೆ ತಳ್ಳಿರೋದು ನೋಡಿ ಅಚ್ಚರಿ ಮೂಡಿಸಿದೆ ಅಲ್ಲದೆ ತಾಯಿಯ ಈ ಹುಚ್ಚು ಸಾಹಸಕ್ಕೆ ವ್ಯಾಪಕ ಖಂಡನೆಯೂ ವ್ಯಕ್ತವಾಗುತ್ತಿದೆ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಹಾಗೂ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಬೆಂಗಳೂರಿನ ನಾರಾಯಣ ಹೃದಯಾಲಯದ ಆಸ್ಪತ್ರೆಗೆ ಆರೋಗ್ಯ ತಪಾಸಣೆಗಾಗಿ ಬಂದಿದ್ದಾರೆ ನಾರಾಯಣ ಹೃದಯಾಲಯ ಆಸ್ಪತ್ರೆಯ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಡಾಕ್ಟರ್ ದೇವಿ ಶೆಟ್ಟಿ ನೇತೃತ್ವದಲ್ಲಿ ಗಂಗೂಲಿ ಆರೋಗ್ಯ ತಪಾಸಣೆ ಮಾಡಲಾಗಿದೆ ವರ್ಷದ ಹಿಂದೆ ಗಂಗೂಲಿಗೆ ಲಘು ಹೃದಯಾಘಾತವಾಗಿತ್ತು ಅಂದಿನಿಂದ ಗಂಗೂಲಿ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುತ್ತಿದ್ದಾರೆ ಆರೋಗ್ಯ ತಪಾಸಣೆ ಬಳಿಕ ಸೌರವ್ ಗಂಗೂಲಿ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದಾರೆ ಪುನೀತ್ ರಾಜಕುಮಾರ್ ನಾಯಕನಾಗಿ ಕಾಣಿಸಿಕೊಂಡಿರುವ ಕೊನೆಯ ಚಿತ್ರ ಜೇಮ್ಸ್ ಟೀಸರ್ ರಿಲೀಸ್ ಆಗಿದೆ ಜೇಮ್ಸ್ ಟೀಸರ್ ಅಭಿಮಾನಿಗಳ ಮನ ಗೆಲ್ತಾ ಇದ್ದು ಮೋಡಿ ಮಾಡುತ್ತಿದೆ 1:27 ಟೀಸರ್ ನಲ್ಲಿ ಜೇಮ್ಸ್ ನ ಒಂದು ಸಣ್ಣ ಪರಿಚಯ ಇದೆ ಅಪ್ಪುಗೆ ಶಿವಣ್ಣ ಕಂಠದಾನ ಮಾಡಿದ್ದು ಒಂದು ಪವರ್ಫುಲ್ ಡೈಲಾಗ್ ಕೂಡ ಟೀಸರ್ ಅಲ್ಲಿದೆ ಭಾವನೆಗಳು ಬಿಸ್ನೆಸ್ ಗಿಂತ ದೊಡ್ಡದು ಜೇಮ್ಸ್ ಅನ್ನುವ ಬರಹವನ್ನ ಟೀಸರ್ ಅಲ್ಲಿ ತೋರಿಸಲಾಗಿದೆ ಇನ್ನು ಟೀಸರ್ ಲಾಂಚ್ ಬಳಿಕ ಮಾತಾಡಿದ ರಾಘಣ್ಣ ಇದು ಅಪ್ಪು ಕೊನೆ ಟೀಸರ್ ಆಗ್ತಿದೆ ಅಂತ ಭಾವುಕರಾದರು ಇನ್ನು ಮಾರ್ಚ್ 17ಕ್ಕೆ ಜೇಮ್ಸ್ ಚಿತ್ರ ರಿಲೀಸ್ ಆಗಲಿದೆ There are 3 kinds of markets in the world: open market, deep market, and dark market. It's a world mafia. The teaser note that is there. ಅವ್ರು ಇಲ್ಲೇ ಇದಾರೆ ಅನ್ಸುತ್ತೆ ಎಲ್ಲೋ ಬಂದ್ಬಿಡ್ತೇನೆ ಅಂತಾನೆ ಒಂದು ಫೀಲ್ ಆಗುತ್ತೆ ನಮಗೆಲ್ಲ ಇದು ಕೊನೆ ಟೀಸರ್ ಆಗೋಗುತ್ತೆ ಅಂತ ಬಹಳ ಬೇಜಾರಿದೆ ಮಾತಾಡಕ್ಕೆ ಆಗ್ತಿಲ್ಲ ಇವತ್ತು ಎಲ್ಲಪ್ಪ ನಾನೊಬ್ಬ ಅಭಿಮಾನಿಯಾಗಿ ಬಂದಿದ್ದೀನಿ ಇವತ್ತು ಅವ್ರ ಅಣ್ಣನಾಗಿ ಬಂದಿಲ್ಲ ನಮಗೆ ನೋಡ್ಬಿಟ್ಟು ಅಯ್ಯೋ ಇನ್ನು ಇದೇ ಕೊನೆದಾಗ್ಬಿಡ್ತಲ್ಲಪ್ಪ ಇನ್ನು ಕಣ್ ತುಂಬ ನೋಡ್ಕೋಬೇಕು ಹೃದಯ ತುಂಬ ನೋಡ್ಕೋಬೇಕು ಅಂತ ಅನ್ಸ್ಬಿಡ್ತಾ ಇದೆ ಎಲ್ಲರ್ಗೆಲ್ಲಾರನ್ನು ಗೆದ್ದುಬಿಟ್ಟು ಹಿಂಗೆ ಬರಬರದೆ ಬಿಟ್ಟೋಗ್ಬಿಟ್ನಲ್ಲ ಬರೀ ಮನೆಯವ್ರನ್ನೆಲ್ಲ ರಾಜ್ಯ ಬಿಟ್ಟೋಗ್ಬಿಟ್ನಲ್ಲ ಅಂತ ಒಂದೊಂದ್ಸಲ ನೆನ್ಸ್ಕೊಂಡು ಅಳು ಬರ್ತ ಒಂದ್ಸಲ ಅವ್ನ ಮೇಲೆ ಕೋಪನೂ ಬರುತ್ತೆ ಇನ್ನು ಅಭಿಮಾನಿಗಳು ದೇವ್ರ ಅಂತ ನಮ್ಮ ತಂದೆ ಹೇಳ್ಬಿಟ್ಟು ಹೋಗಿದ್ದಾರೆ ಆದ್ರೆ ಇವತ್ತು ನನಗೆ ಪುನೀತ್ ರಾಜಕುಮಾರ್ ಅಭಿನಯದ ಜೇಮ್ಸ್ ಟೀಸರ್ ರಿಲೀಸ್ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಅಪ್ಪು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟುವಂತಾಗಿತ್ತು ಜೈ ರಾಜವಂಶ ಅಭಿಮಾನಿಗಳ ಸಂಘದ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಪೂಜೆ ಸಲ್ಲಿಸಿ ಜೇಮ್ಸ್ ಟೀಸರ್ ಬಿಡುಗಡೆ ಮಾಡಲಾಯಿತು ಲ್ಯಾಪ್ಟಾಪ್ ಅಲ್ಲಿ ಟೀಸರ್ ಬಿಡುಗಡೆ ಮಾಡಿದ ಅಭಿಮಾನಿಗಳು ಶುಭ ಹಾರೈಸಿದರು No
ನೂರ್ ಜನ ಗನ್ ಹಿಡ್ಕೊಂಡಿರೋ ವೇಸ್ಟ್ ಬಾಡಿಗಳಿಗಿಂತ ಒಬ್ಬ ಗನ್ ಥರ ಇರೋ ವ್ಯಕ್ತಿನ ಹುಡುಕೊಡಿ. ಎದೆ ಕೊಟ್ಟು ಕಾಪಾಡೋಕೆ ಹೋಗುತ್ತಿರ್ಬೇಕು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. We'll be right back.